ಹೇಳ್ತಾರೆ ಅವರು ಬ್ರೀದಿಂಗ್ ಇಶ್ಯೂಸ್ ಅಂತ ಬಂದಿಲ್ಲ. ಸೊ ಅಂಥವ್ರಿಗೆ ತುಂಬ ಜನ ನೆಗೆಟಿವ್ ವರ್ಡ್ ಎಲ್ಲ ಇವತ್ತು ಮಡಿಕೇರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತಹ ಕೋವಿಡ್ ರೋಗಿಗಳಿಗೆ ನಾನು ಡ್ರೈ ಫ್ರೂಟ್ಸ್ ಹಂಚನ ಅಂತ ಇಲ್ಲಿಗೆ ಬಂದಿದ್ದೇನೆ. ಸುಮಾರು 230 ರೋಗಿಗಳು ಇದ್ದಾರೆ ಅಂತ ತಿಳಿದು ಬಂತು. ಅಂತೂ 250 ರೋಗಿಗಳಿದ್ದಾರೆ ಅಂತ. ತುಂಬ ಬೇಸರದ ಸಂಗತಿ, ಕೊಡಗು ಜಿಲ್ಲೆಯಲ್ಲಿ ಈ ಥರ ಕೋವಿಡ್ ಹರಡಿದ್ದು. ಕಾರಣಗಳು ಬೇರೆ ಬೇರೆ ಇರ್ಬೋದು. ನಾನು ಜನರಿಗೆ ಇದನ್ನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಇನ್ನಾದರೂ ಕೂಡ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ, ಅನವಶ್ಯಕವಾಗಿ ಸುತ್ತಾಡುವುದು ಬೇಡ. ನನಗೆ ಏನು ನೋವು ಅಂತೇಳಿದರೆ ಪ್ರತಿಯೊಬ್ಬರು ಬಂದವರು ಕೂಡ ನನಗೆ ಫೋನ್ ಮೂಲಕ ನನ್ನ ಜೊತೆ ಮಾತಾಡ್ತಾ ಇರ್ತಾರೆ. ಅವರಿಗೆ ಏನು ನಮ್ಮ ಹಾಸಿಗೆ ಪಕ್ಕದಲ್ಲಿ ಕೆಲವರು ಸಾಯ್ತಾ ಇರಬೇಕಾದ್ರೆ ಯಾರಿಗಾದರೂ ಅದು ಭಯ ಹುಟ್ಟಿಸುವಂಥ ಒಂದು ವಾತಾವರಣ. ಆ ನಿಟ್ಟಿನಲ್ಲಿ ಅವರಿಗೆ ಧೈರ್ಯ ತುಂಬಬೇಕಾಗುತ್ತೆ. ಹಾಗಾಗಿ ಏನು ಕರ್ತವ್ಯದಲ್ಲಿರುವ ದಾದಿಗಳೇ ಇರ್ಬೋದು, ಸಿಬ್ಬಂದಿಗಳೇ ಇರ್ಬೋದು, ಅಥವಾ ಡಾಕ್ಟರ್ಗಳೇ ಇರ್ಬೋದು, ಆತ್ಮೀಯವಾಗಿ ಅವರಿಗೆ ಧೈರ್ಯ ತುಂಬಬೇಕಾಗಿದೆ. ಸುಮಾರು ಉದಾಹರಣೆಗಳನ್ನು ನಾನು ಕೊಡೋಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಆದರೆ ಕೊಡಗು ಜಿಲ್ಲೆಯಲ್ಲಿ ಈ ಥರ ಎಲ್ಲ ಒಂದು ಭಯದ ವಾತಾವರಣ ನೋಡಿ, ನೀವು ಇಲ್ಲೆಲ್ಲ ಇಷ್ಟೆಲ್ಲ ಜನ ಇದ್ದಾರೆ, ಯಾರದು ಮುಖದಲ್ಲಾದರೂ ಒಂದು ಧೈರ್ಯದ ಒಂದು ವಾತಾವರಣ ಖಂಡಿತವಾಗಿ ಇಲ್ಲ. ಆ ಒಂದು ವ್ಯವಸ್ಥೆ ಇಲ್ಲಿ ಸಂಪೂರ್ಣವಾಗಿ ಅದನ್ನು ಪರಿಹಾರ ಮಾಡಬೇಕಾಗುತ್ತೆ. ಎಲ್ಲವರಿಗೂ ಕೂಡ ಜವಾಬ್ದಾರಿ ಇದೆ, ಎಲ್ಲ ಜನಪ್ರತಿನಿಧಿಗಳಿಗೂ ಕೂಡ, ಕೇವಲ MLAಗಳು MLC ಮಾತ್ರ ಅಲ್ಲ, ಜನರಿಂದ ಮತ ತಗೊಂಡವರು ಎಲ್ಲರೂ ಕೂಡ ಈ ಆಸ್ಪತ್ರೆಯ ಬಗ್ಗೆ, ಎಲ್ಲ ಆಸ್ಪತ್ರೆಗಳ ಬಗ್ಗೆ ಗಮನ ಹರಿಸಬೇಕಾಗಿದೆ.
ಹಾಗೆ ರೋಗಿಗಳಿಗೆ ಧೈರ್ಯ ತುಂಬ ವ್ಯವಸ್ಥೆ ಕೂಡ ಆಗಬೇಕಾಗಿದೆ. ನಾನು ಅವತ್ತಿನಿಂದನೂ ಹೇಳ್ತಾ ಬಂದಿದ್ದೀನಿ, ರೋಗಿಗಳ ಜೊತೆ ಕೌನ್ಸಿಲಿಂಗ್ ಆಗಬೇಕು. ಏನಾಗ್ತಾ ಇದೆ, ಏನಾಗಿದೆ, ನಿಮಗೆ ಯಾಕೆ ಭಯ, ಇದನ್ನೆಲ್ಲ ಕೇಳಬೇಕಾಗುತ್ತೆ. ಯಾವಾಗ ಅವರ ಜೊತೆ, ರೋಗಿಗಳ ಜೊತೆ ನಾವು ಕೌನ್ಸಿಲಿಂಗ್ ಮಾಡಿದರೆ ಅವ್ರಿಗೊಂಥರ ಧೈರ್ಯ ಬರುತ್ತೆ. ಅದು ಯಾವುದು ಇಲ್ಲಿ ಆಗ್ತಾ ಇಲ್ಲ ಅಂತ ಕೂಡ ನಾನು ಆರೋಪವನ್ನು, ಆಪಾದನೆಯನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಬಹುಶಃ ಬೇರೆ ಥರದಲ್ಲಿ ಆಗಿದ್ದರೆ ನಾವು ಕೂಡ ಒಳಗಡೆ ಹೋಗಿ ಅವರಿಗೆ ಸ್ವಂತನ ಹೇಳ್ಬೋದಿತ್ತು. ಇವತ್ತು ಪರಿಸ್ಥಿತಿ ಹದಗೆಟ್ಟು ಹೋಗಿದೆ. ಹಾಗಾಗಿ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗುತ್ತೆ. ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಹೇಳಬೇಕು ಅಂತ ಹೇಳಿದರೆ, ಈ ರೋಗಿಗಳನ್ನು ನಾವು ಉಳಿಸ್ಕೊಳ್ಬೇಕು, ಯಾವ ರೀತಿ ಉಳಿಸ್ಕೊಳ್ಬೇಕು ಅಂತ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾನು ಕೊಡಗು ಜಿಲ್ಲೆಗೆ ಸೀಮಿತವಾಗಿ ಹೇಳೋದು ಏನು ಅಂತ ಹೇಳಿದರೆ, ಎಲ್ಲರೂ ಕೈ ಜೋಡಿಸ್ಬೇಕಾಗುತ್ತೆ. ಈಗ ಸರ್ಕಾರ ಏನು ಅವರಿಗೆ ಸವಲತ್ತುಗಳನ್ನು ಕೊಡಬೇಕು, ಮೊದಲನೇದಾಗಿ ಆಸ್ಪತ್ರೆಯಲ್ಲಿ ಬೇಕಾದಂತಹ ಎಲ್ಲ ಸೌಲಭ್ಯಗಳು ಕೂಡ ಇರಬೇಕು. ರೆಮಿಡಿಸಿವರ್ ಇಂಜೆಕ್ಷನ್ ಇರ್ಬೋದು, ಆಕ್ಸಿಜನ್ ಇರ್ಬೋದು, ಬೆಡ್ ಇರ್ಬೋದು. ಬಹುಶಃ ನಾಳೆ, ಇವತ್ತು ನಾಳೆಗೆ ಬೆಡ್ಡಿನ ವ್ಯವಸ್ಥೆ ಆಗಿದೆ. ಈಗಾಗಲೇ ಮೆಡಿಕಲ್ ಕಾಲೇಜಲ್ಲೂ ಕೂಡ ಬೆಡ್ಡಿನ ವ್ಯವಸ್ಥೆ ಮಾಡಿದ್ದಾರೆ. ಇದನ್ನು ನಾನು ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ. ಆದರೆ ದಿನಕ್ಕೆ 9, 10, 12 ಜನರವರೆಗೆ ಇಲ್ಲಿ ಸಾಯೋದು ಅಂತೇಳಿದರೆ, ಇಷ್ಟು ಪುಟ್ಟ ಜಿಲ್ಲೆ ಕೊಡಗಿನಲ್ಲಿ ಇದು ಭಾರಿ ದುರಂತ. ಇದು ಮುಂದಕ್ಕೆ ಆಗಬಾರ್ದು. ತಮ್ಮವರನ್ನು ಕಳ್ಕೊಂಡವರ ನೋವನ್ನು ನೋಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಯಾವುದೋ ಒಂದು ಯಾರೋ ಒಬ್ಬರು ಹೋಗಿ ದಫನ ಮಾಡುವಂಥ ಒಂದು ಪರಿಸ್ಥಿತಿ ಕೂಡ ಬಂದಿದೆ. ಹಾಗಾಗಿ ಕೊಡಗು ಜನರು ಎಚ್ಚೆತ್ಕೊಳ್ಬೇಕು. ಇನ್ನೂ ಹೆಚ್ಚೆಚ್ಚು ಆರೋಗ್ಯದ ಸಿಬ್ಬಂದಿಗಳು, ಏನು ಡಾಕ್ಟ್ರ್ ಇರ್ಬೋದು, ದಾದಿಗಳೇ ಇರ್ಬೋದು, ಎಲ್ಲರೂ ಕೂಡ ಅವರು ಕೂಡ ಪ್ರಾಣದ ಹಂಗು ತೊರೆದು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಸಿಬ್ಬಂದಿಗಳ ಕೊರತೆಯಿಂದ ಅವರಿಗೆ ತುಂಬ ಒತ್ತಡದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅದು ಆಗಬಾರ್ದು. ಹಾಗಾಗಿ ಸರ್ಕಾರ ಆದಷ್ಟು ಶೀಘ್ರದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡಬೇಕಾಗಿದೆ. ಇದುವರೆಗೆ ಆಗಿದ್ದಂತಹ ದುರಂತ ಇನ್ನು ಮುಂದಕ್ಕೆ ಆಗಬಾರ್ದು. ಹಾಗಾಗಿ ನನ್ನ ಕೈಲಾದ ಒಂದು ಅಲ್ಪ ಸೇವೆಯನ್ನು ನಾನು ಮಾಡೋಕ್ಕೆ ಇಲ್ಲಿ ಬಂದಿದ್ದೇನೆ. ಬಹುಶಃ ಎಲ್ಲರೂ ಇವತ್ತು ಸಂಘ ಸಂಸ್ಥೆಗಳು, ಅನೇಕ ಜನರು ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಶವಗಳನ್ನು ಸುಡುವ ವಿಚಾರದಲ್ಲಿ ಸಹ ವಾಲಂಟಿಯರ್ಗಳು ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಕೊಡಗಿನ ಪತ್ರಕರ್ತರು ಇರ್ಬೋದು, ಎಲ್ಲ ಸಂಘ ಸಂಸ್ಥೆಗಳು ಕೂಡ ಕೈ ಜೋಡಿಸ್ತೆ. ಅದೊಂದು ಹೆಮ್ಮೆಯ ವಿಚಾರ ಕೂಡ ಆಗಿದೆ. ಹಾಗಾಗಿ ಶ್ರೀ ಕಾವೇರಿ ಮಾತೆ ಎಲ್ಲರಿಗೂ ಆರೋಗ್ಯವನ್ನು ಕೊಡಲಿ. ಈ ಇಂತಹ ದುರಂತಗಳು ಪುನಃ ಮರುಕಳಿಸದಂತೆ ಆಶೀರ್ವಾದ ಮಾಡಲಿ ದೇವರಿಗೆ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ.